ಕೇ ಸ್ವಾಗತ. ನಾನು ಬಾಕಿಶ್ ಶ್ರೇಯಸ್ ಗಾರ್. ಪಂಚಮಸಾಲಿ ಸಮುದಾಯದ ಕೂಗು ಕೇಳಲು ಸದನದಲ್ಲಿ ಮುಖ್ಯಮಂತ್ರಿಗಳೇ ಇಲ್ಲ, ನಾಪತ್ತೆಯಾಗಿದ್ದಾರೆ ಎಂಬ ಶಾಸಕ ಬಸವನಗುಡ ಪಾಟೀಲ್ ಯತ್ನಾಳ್ ಹೇಳಿಕೆಗೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಶಾಸಕ ಎಂಪಿ ರೇಣುಕಾಚಾರ್ಯ ಗರಂ ಆಗಿದ್ದಾರೆ. ಯತ್ನಾಳರೇ, ನಾಪತ್ತೆ ಪದ ಬಳಸಬೇಡಿ ಎಂಬ ರೇಣುಕಾಚಾರ್ಯ ಹೇಳಿಕೆಗೆ ಶಾಸಕ ಯತ್ನಾಳ್ ಕೊಟ್ಟ ರಿಯಾಕ್ಷನ್ ಹೇಗಿತ್ತು ನೋಡ್ಕೊಂಡು ಬನ್ನ ಬನ್ನಿ. ಈಗ ಮಾನ್ಯ ಅಧ್ಯಕ್ಷರೇ, ಈಗ ನಿನ್ನೆನೇ ಮುಖ್ಯಮಂತ್ರಿಗಳು ನಮ್ಗೆ ಹೇಳಿದ್ರು ಅಲ್ಲಿ ಹೊರಗಡೆ, ನಾನು ಇವತ್ತು ಉತ್ತರ ಕೊಡ್ತೀನಿ ಸಕಾರಾತ್ಮಕವಾಗಿ, ನಾನು ಅದಕ್ಕೆ ಪ್ರತಿಕ್ರಿಯಿಸ್ತೀನಿ ಅಂತ ಹೇಳಿದ್ರು. ಇವತ್ತು ಮುಖ್ಯಮಂತ್ರಿಗಳು ನಾಪತ್ತೆ ಆಗ್ತಾರೆ, ಮಾಹಿತಿ ಕೊಟ್ಟಿದ್ದಾರೆ, ಈಗ ಬರ್ತಾ ಇದ್ದಾರೆ, ಈಗ ಬರ್ತಾ ಇದ್ದಾರೆ. ನಮ್ಮ ಸಂಸದೀಯ ಸಚಿವರು ಈಗ ಬರ್ತೀನಿ ಅಂತ ಹೇಳಿದ್ದಾರೆ. ಭಾವನೆ ಏನೇನೋ ಅಂತ ನಮ್ಮ ಸಮಾಜದ ಬಗ್ಗೆ, ಈಗ ಹಿಂದುಳಿದ ವರ್ಗಗಳ ಈಗ ಕೊಡ್ತೀನಿ, ಆಮೇಲೆ ಮಾತಾಡ್ಬೋದು. ಅರೆ ಮತ್ತೆ ಯಾರು ಈಗ ಅವ್ರು ವಿರೋಧ ಪಕ್ಷ ನಾಯಕರಿಗೆ ನೋಡ್ರಿ, ವಿರೋಧ ಪಕ್ಷ ನಾಯಕರು ಇವತ್ತು ನಮ್ಗೆ ಅವಕಾಶ ಕೊಟ್ಟಿರೋ ತಳಿ ಅವ್ರು ಏನು ತಮ್ಮ ಅಮೂಲ್ಯವಾದ ಸಮಯ ಇವತ್ತು ಕೊಟ್ಟಿದ್ದು ಯಾಕೆ ಉದ್ದೇಶ ಅಂದ್ರೆ ನಮ್ಮ ಸಮಾಜದ ಮೇಲೆ ಅವ್ರ ಪ್ರೀತಿ ಇದೆ. ಆದ್ರೆ ನಮ್ಮ ಮುಖ್ಯಮಂತ್ರಿಗಳ ಪ್ರೀತಿ ನಮ್ಮ ಸಮಾಜ ಹೆಸರು ಹೇಳ್ಕೊಂಡು ಆ ಕುರ್ಚಿಗೆ ಬಂದಂತವ್ರು ನಮ್ಮ ಮುಖ್ಯಮಂತ್ರಿಗಳ ಪ್ರೀತಿ ಬಸವನಗೌಡ ಯಾವ ರೀತಿ ನಡೀತಾ ಇದೆ? ವ್ಯವಸ್ಥಿತವಾಗಿ ನಮ್ಮ ಸಮುದಾಯವನ್ನ ತುಳಿಯುವಂತ ಕೆಲಸ ಮುಖ್ಯಮಂತ್ರಿಗಳು ನಾಪತ್ತೆ ಆಗಿಲ್ಲ. ಪಂಚಮಶಾಲಿ ಸಮಾಜ ಇರ್ಬೋದು, ವೀರಶೈವ ಸಮಾಜ ಒಳ ಪಂಗಡ ಇರ್ಬೋದು, ಪರಿಶಿಷ್ಟ ಜಾತಿ ಪಂಗಡ ಆಲಮ ಸಮಾಜ ಬಗ್ಗೆ ಮುಖ್ಯಮಂತ್ರಿ ಅತ್ಯಂತ ಅಪಾರವಾದ ಗೌರವ ಇದೆ. ಆದ್ರೆ ಮಾತಾಡಬಾರ್ದು, ನಾಪತ್ತೆ ಶಬ್ದ ಬಳಕೆ ಮಾಡಬಾರ್ದು. ನಾವು ಬೆಂಬಲ ಕೊಡ್ತೀವಿ, ಮಾತಾಡ್ರಿ. ಮುಖ್ಯಮಂತ್ರಿಗಳು ನಾಪತ್ತೆ ಅಂತ ನಿಮ್ಮಲ್ಲಿ ನಿಮ್ ಬಾಯಲ್ಲಿ ಬರಬಾರ್ದು. ಅದು ನಾವು ಬೆಂಬಲ ಕೊಡ್ತೀವ್ರಿ, ನಾವು ಬೆಂಬಲ ಕೊಡ್ತೀವಿ. ರೇಣುಕಾಚಾರ್ಯ ಬಸವನಗೌಡರು ನನ್ ನೋಡ್ ಮಾತಾಡ್ರಿ, ರೇಣುಕಾಚಾರ್ಯ ಕುತ್ಕೊಡ್ರಿ. ಈಗ ಇವರು ಕಾನೂನು ಸಚಿವರು, ಸಂಸದೀಯ ಅಧ್ಯಕ್ಷರ, ಈಗ ಬಸವನಗೌಡರು ಈಗ ಮಾತಾಡ್ತೀವಿ ಅಂತ ಹೇಳ್ತಿದ್ದಾರೆ. ಬಸವನಗೌಡರು ಹೇಳ್ರಿ, ಏನ್ ಹೇಳ್ತಿರೋ ಹೇಳ್ರಿ. ಈಗ ಬಂದ್ರು ಲಾ ಮಿನಿಸ್ಟರ್ ಬಂದ್ರು ಏನ್?